ನಾನೀಗ ಮೆಪ್ಪಾಡಿ ಹಾಗೂ ಪೆಡವಂಜಲ್ ಮುಖ್ಯ ರಸ್ತೆಯಲ್ಲಿದ್ದೀನಿ. ನಾನೀಗ ಆಸ್ಪತ್ರೆ ಆವರಣದ ಬಳಿ ಇದ್ದೀನಿ. ಇಲ್ಲಿ ಸ್ವಯಂ ಸೇವಕರೇ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇಡೀ ಊರಿಗೆ ಊರೇ ಸದ್ಯ ಈಗ ಟೊಂಕ ಕಟ್ಟೆ ನಿಂತಿದೆ, ರಕ್ಷಣೆಗೆ ನಿಂತಿದೆ. ಪೊಲೀಸರ ಆದಿಯಾಗಿ ಅಗ್ನಿಶಾಮಕ ಸಿಬ್ಬಂದಿಯ ಜೊತೆಗೆ ಇಡೀ ಊರಿಗೆ ಊರಿನ ಜನರೇ ಎಲ್ಲರ ಸಂರಕ್ಷಣೆ ಮಾಡಬೇಕು, ನಮ್ಮೂರಿನ ಜನರನ್ನು ನಾವು ಕಾಪಾಡಿಕೊಳ್ಬೇಕು ಅಂತೇಳಿ ದಿಟ್ಟ ಹೆಜ್ಜೆನ ಇರಿಸಿದ್ದಾರೆ. ಹಾಗಾಗಿ ಯುವಕರ ಪಡೆ, ಯುವಕರ ತಂಡ ಇಲ್ಲಿ ರಸ್ತೆ ಬ್ಲಾಕ್ ಆಗಿದ್ದಂತಹ ರಸ್ತೆಗಳನ್ನು ತೆರವು ಮಾಡೋದು, ಇದರ ಜೊತೆಗೆ ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿಸುವ ನಿಟ್ಟಿನಲ್ಲಿ, ಜೊತೆಗೆ ಆಂಬ್ಯುಲೆನ್ಸ್ ಹೋಗುವ ಮತ್ತು ಬರುವ ದಾರಿಯನ್ನು ಸರಾಗವಾಗಿ ಅವಕಾಶವನ್ನು ಕಲ್ಪಿಸಿಕೊಡೋದು, ಇದರ ಜೊತೆ ಜೊತೆಗೆ ಮುಖ್ಯ ರಸ್ತೆ ಆಗಿರುವಂತಹ ಕಾರಣದಲ್ಲಿ ಈ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಬಾರದು ಅನ್ನೋ ಕಾರಣಕ್ಕಾಗಿಯೇ ಎಲ್ಲ ಸ್ವಯಂ ಸೇವಕರು ಕೂಡ ವಾಹನಗಳನ್ನು ಕಳುಹಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇದರ ಜೊತೆಗೆ ಆಂಬ್ಯುಲೆನ್ಸ್ ವಾಹನಗಳು ಆಸ್ಪತ್ರೆಯಿಂದ ಹೊರಬಂದ ತಕ್ಷಣ ಅವರು ತಲುಪಬೇಕಾದಂತಹ ಸ್ಥಳಕ್ಕೆ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ತಲುಪಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನು ಇರಿಸಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಬೆಳಗಿನಿಂದಲೂ ಕೂಡ ಟೊಂಕ ಕಟ್ಟಿ ನಿಂತಿದ್ದಾರೆ. ಸ್ವಯಂ ಸೇವಕರು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಮಂದಿ ಬಿಸ್ಕೆಟ್ ಅನ್ನು ನೋಡೋದು, ಟೀಯನ್ನು ನೀಡೋದು ಹೀಗೆ ಮಾಡ್ತಿದ್ದಾರೆ. ಪೊಲೀಸರೊಬ್ಬರಿಗೆ ಇದನ್ನ ಈ ಒಂದು ಬಂದೋಬಸ್ತ ಮಾಡಲಿಕ್ಕೆ ಅಥವಾ ರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಗ್ನಿಶಾಮಕದವರಿಗೂ ಕೂಡ ಸಾಧ್ಯ ಆಗ್ತಿಲ್ಲ. ಆ ಕಾರಣಕ್ಕಾಗಿ ರಸ್ತೆಯ ನಾಲ್ಕು ಬದಿಗಳಲ್ಲಿ, ಇಕ್ಕೆಲೆಗಳಲ್ಲಿ ಯಾವುದೇ ವಾಹನಗಳು ನಿಲ್ಲದಂತೆ ಎಚ್ಚರಿಕೆಯನ್ನು ವಹಿಸ್ತಿದ್ದಾರೆ. ಜೊತೆಗೆ ಇಲ್ಲಿ ಯಾವುದೇ ಅವಘಡಗಳು ಸಂಭವಿಸಬಾರದು ಆ ನಿಟ್ಟಿನಲ್ಲಿ ಕಟ್ಟೆಚ್ಚರವನ್ನು ಕೂಡ ವಹಿಸಿದ್ದಾರೆ. ಜನರೇ ಸ್ವಯಂ ಸೇವಕರಂತೆ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರತಿಯೊಂದು ಮೃತದೇಹವನ್ನು ಕೂಡ ಕುಟುಂಬಸ್ಥರಿಗೆ ತಲುಪಿಸುವ ನಿಟ್ಟಿನಲ್ಲಿ ತಾವು ಕಷ್ಟಪಟ್ಟು ಕೆಲಸವನ್ನ ಮಾಡುವುದರ ಜೊತೆಗೆ ತಮ್ಮ ಕರ್ತವ್ಯವನ್ನು ಕೂಡ ನಿಭಾಯಿಸುತ್ತಿದ್ದಾರೆ. ಮೆಪ್ಪಾಡಿಯಿಂದ ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.